ಶುಕ್ರವಾರದ ಕಂಟಕದಿಂದ ಪಾರಾಗಲು ಈಗಾಗಲೇ ಭಾರೀ ಕಸರತ್ತು ನಡೀತಾ ಇದೆ. ಏನ್ ಕಸರತ್ತು ಅದು ಅಂತ ನೋಡೋಣ ಬ್ರೇಕಿಂಗ್ ನ್ಯೂಸ್ನಲ್ಲಿ. ಶುಕ್ರವಾರದ ಕಂಟಕದಿಂದ ಪಾರಾಗಲು ಭಾರಿ ಕಸರತ್ತೆ ನಡೀತಾ ಇದೆ. ಬೆಳಗಾವಿ ಬ್ರದರ್ಸ್ ಅನ್ನ ತಣ್ಣಗಾಗಿಸಲು ಇಲ್ಲಿ ಓರ್ವರು ಎಂಟ್ರಿ ಹಾಕಿದ್ದಾರೆ. ಹಾಗಾದ್ರೆ ಅವರು ಯಾರು ಅನ್ನೋದು ಸದ್ಯದ ಪ್ರಶ್ನೆಯಾಗಿದೆ. ಕಾಂಗ್ರೆಸ್ನಲ್ಲಿ ಇಲ್ಲದ ಅವರು ಮಾಡಿದಂತಹ ಪ್ಲಾನ್ ಆದ್ರೂ ಏನು? ಸಮ್ಮಿಶ್ರ ಸರ್ಕಾರಕ್ಕೆ ಶ್ರಮಿಸಿದ ಡಿಕೆಶಿಗೆ ಸಮಾಧಾನ ಮಾಡಿದ್ದಾದ್ರೂ ಯಾರು? ನಿಮ್ಮ ಪಬ್ಲಿಕ್ ಟಿವಿಯಲ್ಲಿ ಮೆಗಾ ಎಕ್ಸ್ಕ್ಲೂಸಿವ್ ಇನ್ಸೈಡ್ ಸ್ಟೋರಿ ಇದು. ಡಿಕೆ ಬ್ರದರ್ ಪ್ಲೀಸ್ ಕೂಲ್ ಕೂಲ್, ನನ್ನ ಮಾತನ್ನ ಸ್ವಲ್ಪ ಕೇಳಿ ಅಂತ ಸಲಹೆಯನ್ನ ನೀಡಿದ್ದಾರಂತೆ. ಹಾಗಾದ್ರೆ ಅವರು ಯಾರು ಅಂತ ನೋಡೋಣ ಬ್ರೇಕಿಂಗ್ ನ್ಯೂಸ್ ಟೂನಲ್ಲಿ. ಬ್ರದರ್ ಪ್ಲೀಸ್ ಕೂಲ್ ಕೂಲ್ ಆಗಿರಿ, ನನ್ನ ಮಾತನ್ನ ಸ್ವಲ್ಪ ಕೇಳಿ ಅಂತ ಸಲಹೆಯನ್ನ ಕೊಟ್ಟಿದ್ದಾರೆ. ನೀವು ಕೂಲ್ ಆಗಿದ್ರೆ ಸರ್ಕಾರ ಸುಭಿಕ್ಷವಾಗಿರುತ್ತೆ, ನೀವು ನನ್ನ ಮಾತನ್ನ ಸ್ವಲ್ಪ ಕೂಡ ಸರಿ ಹೋಗುತ್ತೆ ಅಂತ ಹೇಳ್ತಾರೆ ಸಚಿವ ಡಿ ಕೆ ಶಿವಕುಮಾರ್ಗೆ. ಈ ಮಾತನ್ನ ಹೇಳಿದವರು ಯಾರು, ಯಾಕೆ ಹೇಳಿದ್ರು, ಏನ್ ಹೇಳಿದ್ರು? ಡಿ ಕೆ ಶಿವಕುಮಾರ್ಗೆ ಆ ಫ್ರೆಂಡ್ ಹೇಳಿಕೊಟ್ಟಂತಹ ಆ ಮೆಗಾ ಪ್ಲಾನ್ ಆದ್ರೂ ಏನು? ಡಿ ಕೆ ಶಿ ಅಂಡ್ ಆ ಫ್ರೆಂಡ್ ಜೊತೆಗಿನ ಮಾತುಕತೆಯ ಸ್ಟೋರಿ ನಕಲವೇ ಕ್ಷಣಗಳಲ್ಲಿ ರಿವೀಲ್ ಮಾಡ್ತೀವಿ. ಜಾರಕಿಹೊಳಿ ಬ್ರದರ್ಸ್ ವಿಚಾರದಲ್ಲಿ ಕೂಲಾಗಿರುವಂತೆ ಡಿಕೆಶಿಗೆ ಕಾಂಗ್ರೆಸ್ನವರು ಹೇಳಿಲ್ಲ. ಹಾಗಾದ್ರೆ ಹೇಳ್ದವ್ರು ಯಾರು ನೋಡೋಣ. ಜಾರಕಿಹೊಳಿ ಬ್ರದರ್ಸ್ ವಿಚಾರದಲ್ಲಿ ಕೂಲಾಗಿರುವಂತೆ ಡಿಕೆಶಿಗೆ ಕಾಂಗ್ರೆಸ್ನವರು ಹೇಳಿಲ್ಲ ಅನ್ನೋದೇ ಒಂದ್ ರೀತಿ ಇಂಟ್ರೆಸ್ಟಿಂಗ್. ಡಿಕೆಶಿ ಜೊತೆ ಮಾತನಾಡಿದಂತಹ ಆ ಫ್ರೆಂಡ್ ಬೇರ್ ಯಾರು ಅಲ್ಲ, ಅವರೇ ಸಿಎಂ ಎಚ್ ಡಿ ಕೆ. ಜಾರಕಿಹೊಳಿ ಬ್ರದರ್ಸ್ ಫೈಟ್ ವಿಚಾರದಲ್ಲಿ ಸಿಎಂ ಕುಮಾರಸ್ವಾಮಿ ಎಂಟ್ರಿ ಕೊಟ್ಟಿದ್ದಾರೆ. ಸಚಿವ ಡಿ ಕೆ ಶಿವಕುಮಾರ್ ಜೊತೆ ಮಾತುಕತೆಯನ್ನ ಈಗಾಗಲೇ ಸಿಎಂ ಎಚ್ ಡಿ ಕೆ ನಡೆಸಿದ್ದಾರೆ. ಬೆಳಗಾವಿ ವಿಚಾರವನ್ನ ಮತ್ತಷ್ಟು ದೊಡ್ಡದು ಮಾಡಬೇಡಿ, ಸ್ವಲ್ಪ ತಾಳ್ಮೆಯಿಂದ ಇರಿ ಅಂತ ಸಲಹೆ ಕೂಡ ಕೊಟ್ಟಿದ್ದಾರೆ. ಯಾರು ಏನೇ ಹೇಳಿಕೆ ಕೊಟ್ಟರೂ ಕೂಡ ನೀವು ಮಾತ್ರ ಕೂಲಾಗಿರಿ, ಎಲ್ಲವೂ ಕೂಡ ಸರಿ ಹೋಗುತ್ತೆ ಅಂತ ಹೇಳ್ತಿದ್ದಾರೆ. ಇನ್ನು ಸಮ್ಮಿಶ್ರ ಸರ್ಕಾರವನ್ನ ಕೆಡವಲು ಹಲವರು ಪಿತೂರಿಯನ್ನ ನಡೆಸ್ತಾ ಇದ್ದಾರೆ, ಅದಕ್ಕೆ ನಿಮ್ಮನ್ನ ಹೊಣೆ ಮಾಡ್ತಾರೆ. ಹಾಗಾಗಿ ನೀವು ಈ ವಿಚಾರದಲ್ಲಿ ಸ್ವಲ್ಪ ಸಮಾಧಾನದಿಂದ ಇದ್ರೆ ಸರ್ಕಾರ ಸೇಫ್ ಆಗುತ್ತೆ ಅನ್ನುವಂತಹ ಸಲಹೆಯನ್ನ ಎಚ್ ಡಿ ಕೆ ಕೊಟ್ಟಿರುವಂತದ್ದು. ಯಾರೇನೇ ಪಿತೂರಿ ಮಾಡಿದ್ರು ನೀವು ಮಧ್ಯೆ ಹೋಗಿ ಕೆಟ್ಟವರಾಗಬೇಡಿ ಅಂತ ಸಚಿವ ಡಿ ಕೆ ಶಿವಕುಮಾರ್ಗೆ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಸಲಹೆಯನ್ನ ಕೊಟ್ಟಿದ್ದಾರೆ. ಬ್ರದರ್ ಎಚ್ ಡಿ ಕೆ ಸಲಹೆಗೆ
ಒಪ್ಕೊಂಡೇನಾದ್ರೂ ಸಚಿವ ಡಿ ಕೆ ಶಿ ಸೈಲೆಂಟ್ ಆಗ್ಬಿಟ್ರ ಅನ್ನುವಂತಹ ಪ್ರಶ್ನೆ ಈಗ ಸಹಜವಾಗಿ ಕಾಡ್ತದೆ. ಎಸ್, ಮತ್ತಷ್ಟು ಮಾಹಿತಿ ಕಲೆ ಹಾಕೋಣ. ನೇರ ಸಂಪರ್ಕದಲ್ಲಿ ರವೀಶ್ ಇದ್ದಾರೆ ನ್ಯೂಸ್ ಡೆಸ್ಕ್ನ. ರವೀಶ್, ಜಾರಕಿಹೊಳಿ ಬ್ರದರ್ಸ್ ವಿಚಾರದಲ್ಲಿ ಕೂಲ್ ಆಗಿರುವಂತೆ ಡಿ ಕೆ ಶಿಗೆ ಎಚ್ ಡಿ ಕುಮಾರಸ್ವಾಮಿ ಸಲಹೆಯನ್ನ ಕೊಟ್ಟಿರುವಂತದ್ದು, ಹೀಗಾಗಿ ಈಗ ಡಿ ಕೆ ಶಿ ಸೈಲೆಂಟ್ ಆಗಿರುವಂತದ ಹೇಗೆ ಅಂತ. ಶಕುಂತಲಾ, ಪ್ರಮುಖವಾಗಿರ್ತಕ್ಕಂಥದ್ದು ಸಮ್ಮಿಶ್ರ ಸರ್ಕಾರದಲ್ಲಿ ಎಲ್ಲೋ ಒಂದು ಕಡೆ ಸೆಪ್ಟೆಂಬರ್ಗೆ ಕಂಟಕ ಕಾದಿದೆ ಅನ್ನೋ ವಿಚಾರ ನಿಜಕ್ಕೂ ಕೂಡ ಕುಮಾರಸ್ವಾಮಿ ಅವರ ಒಂದು ತಿಳಿದಂಗೆ ಮಾಡಿದೆ ಅಂತಲೇ ಹೇಳ್ಬೋದು. ಏಕೆಂದರೆ ಅವರು ಕೂಡ ಸಾಕಷ್ಟು ಮಾಹಿತಿಗಳನ್ನು ಕೂಡ ಪಡೆದುಕೊಂಡಿದ್ದಾರೆ, ಅಂದರೆ ಮಿತ್ರ ಪಕ್ಷಗಳಲ್ಲಿ ಏನಾಗ್ತಾ ಇದೆ ಅಂತ. ಏಕೆಂದರೆ ಕಾಂಗ್ರೆಸ್ ಪಕ್ಷವನ್ನು ಕೂಡ ಕಂಟ್ರೋಲ್ ಮಾಡೋ ಸ್ಥಿತಿಯಲ್ಲೂ ಕೂಡ ಕುಮಾರಸ್ವಾಮಿ ಅವರು ಇರಲ್ಲ, ಅದನ್ನು ಅವರು ಹೈಕಮಾಂಡ್ ನೋಡ್ಕೋಬೇಕಾಗುತ್ತೆ. ಆದರೆ ಇಲ್ಲಿ ಆಗಿರ್ತಕ್ಕಂಥದ್ದು ಕಾಂಗ್ರೆಸ್ನ ಒಂದು ಒಳಬೇಗುದೆ, ಅಂದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ವರ್ಸಸ್ ಜಾರಕಿಹೊಳಿ ಅವರ ಕುಟುಂಬ. ಹಾಗಾಗಿ ಈ ಒಂದು ಕುಟುಂಬದ ನಡುವೆ ಒಂದು ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ಎಂಟ್ರಿ ಆಗಿರ್ತಕ್ಕಂಥದ್ದು ಒಂದು ರೀತಿಯಲ್ಲಿ ಸಮ್ಮಿಶ್ರ ಸರ್ಕಾರಕ್ಕೆ ನುಂಗಲಾರದ ತುತ್ತಾಗಿದೆ ಅಂತ ಕೂಡ ಹೇಳಲಾಗ್ತದೆ. ಹಾಗಾಗಿಯೇ ಡಿ ಕೆ ಶಿವಕುಮಾರ್ ಅವರ ಸ್ಟ್ಯಾಂಡ್ ಏನಿರುತ್ತೆ ಅನ್ನೋದ್ರ ಬಗ್ಗೆ ಕೂಡ ಈಗ ಸಾಕಷ್ಟು ಒಂದು ರೀತಿಯಲ್ಲಿ ಚರ್ಚೆ ಆಗ್ತಾ ಇದೆ. ಒಂದು ವೇಳೆ ಏನಾದರೂ ಡಿ ಕೆ ಶಿವಕುಮಾರ್ ಈ ಸಂದರ್ಭದಲ್ಲಿ ಜಾರಕಿಹೊಳಿ ಬ್ರದರ್ಸ್ ಅವರ ವಿರುದ್ಧ ಒಂದು ರೀತಿಯಲ್ಲಿ ಸಿಡಿದೆದ್ರೆ ನಿಜಕ್ಕೂ ಕೂಡ ಅದು ಒಂದು ರೀತಿಯಲ್ಲಿ ಸರ್ಕಾರಕ್ಕೂ ಡ್ಯಾಮೇಜ್ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಎಲ್ಲೋ ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರನ್ನು ಸಮಾಧಾನ ಮಾಡುವಂಥ ಪ್ರಯತ್ನವೂ ಕೂಡ ನಡೀತಾ ಇದೆ. ಆದರೆ ಡಿ ಕೆ ಶಿವಕುಮಾರ್ ಅವರನ್ನ ಸಮಾಧಾನ ಮಾಡ್ತಾ ಇರತಕ್ಕಂಥದ್ದು ಕಾಂಗ್ರೆಸ್ನ ಹೈಕಮಾಂಡ್ ಅಲ್ಲ, ಮತ್ತು ಕಾಂಗ್ರೆಸ್ನ ನಾಯಕರುಗಳಲ್ಲ, ಅದಕ್ಕೆ ಬದಲಾಗಿ ಎಚ್ ಡಿ ಕುಮಾರಸ್ವಾಮಿ ಅವರು. ಏಕೆಂದರೆ ಸಮ್ಮಿಶ್ರ ಸರ್ಕಾರ ಆರಂಭದ ದಿನದಿಂದಲೂ ಕೂಡ ಒಂದು ರೀತಿಯಲ್ಲಿ ಗಟ್ಟಿಯಾಗಿ ಉಳಿಬೇಕು, ಸಮ್ಮಿಶ್ರ ಸರ್ಕಾರದ ಪರ ಇರ್ತೀವಿ ಅನ್ನೋ ಮಾತುಗಳನ್ನು ಕೂಡ ಆಡ್ತಾ ಇರತಕ್ಕಂಥವರು ಡಿ ಕೆ ಶಿವಕುಮಾರ್ ಅವರು. ಹಾಗಾಗಿ ಎಲ್ಲೋ ಒಂದು ಕಡೆ ಎಚ್ ಡಿ ಕೆ ಪರ ನಿಂತು ಒಂದು ರೀತಿಯಲ್ಲಿ ಸಮ್ಮಿಶ್ರ ಸರ್ಕಾರದ ಪರ ಬ್ಯಾಟಿಂಗ್ ಕೂಡ ಮಾಡ್ತಾ ಇದ್ರು, ಮತ್ತು ಸಮ್ಮಿಶ್ರ ಸರ್ಕಾರದ ಎಲ್ಲ ರೀತಿಯ ಆಗುಹೋಗುಗಳನ್ನು ಕೂಡ ಸಮರ್ಥನೆ ಮಾಡಿಕೊಳ್ತಾ ಇದ್ರು. ಹಾಗಾಗಿ ಎಲ್ಲೋ ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಈ ಒಂದು ಸಂದರ್ಭದಲ್ಲಿ ಅವರು ಒಂದು ರೀತಿಯಲ್ಲಿ ಜಾರಕಿಹೊಳಿ ಕುಟುಂಬದ ವಿರುದ್ಧ ಒಂದು ರೀತಿಯಲ್ಲಿ ಕಿಡಿಕಾರಿದ್ರೆ ಒಂದು ರೀತಿಯಲ್ಲಿ ಗರಂ ಆದಂತಹ ಸಂದರ್ಭದಲ್ಲಿ ನಿಜಕ್ಕೂ ಕೂಡ ಸರ್ಕಾರಕ್ಕೆ ಕಂಟಕ ಆಗುತ್ತೆ. ಹಾಗಾಗಿ ಎಲ್ಲೋ ಒಂದು ಕಡೆ ಡಿ ಕೆ ಶಿವಕುಮಾರ್ ಸಮ್ಮಿಶ್ರ ಸರ್ಕಾರಕ್ಕೆ ಯಾವ ರೀತಿ ಗಟ್ಟಿಯಾಗಿ ನಿಂತಿದ್ರು, ಈಗ ಅವರ ಮೇಲೆ ಒಂದು ರೀತಿಯಲ್ಲಿ ಸಮ್ಮಿಶ್ರ ಸರ್ಕಾರಕ್ಕೆ ಅಪಾಯ ಆಗುವಂತ ಕೆಟ್ಟ ಹೆಸರು ಬರುತ್ತೆ, ಈ ದೃಷ್ಟಿಯಿಂದ ಸುಮ್ಮನಿರಬೇಕು ಅಂತಲೂ ಕೂಡ ಈಗಾಗಲೇ ಡಿ ಕೆ ಶಿವಕುಮಾರ್ ಅವರ ಜೊತೆ ಕುಮಾರಸ್ವಾಮಿ ಅವರು ಮಾತುಕತೆಯನ್ನು ನಡೆಸಿ ಎಲ್ಲೋ ಒಂದು ಕಡೆ ಸದ್ಯದ ಮಟ್ಟಿಗೆ ಬಹಿರಂಗವಾಗಿ ಯಾವುದೇ ರೀತಿಯ ಗರ್ಮಾದ ಹೇಳಿಕೆಗಳನ್ನು ಕೂಡ ಕೊಡದಂತೆ ಒಂದು ರೀತಿಯಲ್ಲಿ ಸೈಲೆಂಟ್ ಆಗಿರಿಸಿದ್ದಾರೆ ಅಂತಲೂ ಕೂಡ ಹೇಳಲಾಗ್ತದೆ. ಆ ಒಂದು ಕಾರಣಕ್ಕೋಸ್ಕರವೇ ಡಿ ಕೆ ಶಿವಕುಮಾರ್ ಅವರು ಬಹಿರಂಗವಾಗಿ ಯಾವುದೇ ರೀತಿಯ ಹೇಳಿಕೆಯನ್ನು ಕೂಡ ಕೊಡದೆ ಸೈಲೆಂಟ್ ಆಗಿರ್ತಕ್ಕಂಥದ್ದು ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಶಕುಂತಲ, ಒಂದು ಕಡೆ ಮೈತ್ರಿ ಸರ್ಕಾರ ರಚನೆ ಆಗೋದಕ್ಕೆ ಪ್ರಮುಖ ಕಾರಣನೇ ಡಿ ಕೆ ಶಿ, ಹಾಗಾಗಿ ಡಿ ಕೆ ಶಿ ಅವ್ರನ್ನ ಎಲ್ಲೋ ಒಂದ್ ಕಡೆ ಕುಮಾರಸ್ವಾಮಿ ಅವರು ಬಿಟ್ಕೊಡ್ತಾ ಇಲ್ಲ. ಮತ್ತೊಂದ್ ಕಡೆ ಐಟಿ, ಇಡಿ, ಸಿಬಿಐ ಈ ಇದರಿಂದ ಏನಾದ್ರೂ ಸರ್ಕಾರದ ಬುಡ ಅಲ್ಲಾಡುತ್ತಾ ಅನ್ನುವಂತಹ ಟೆನ್ಷನ್ ಒಂದ್ ಕಡೆ ಇದೆ. ಹಾಗೆ ಬಿಜೆಪಿ ಅವರ ಸ್ಟ್ರಾಟಜಿಗಿಂತ ಹೆಚ್ಚಾಗಿ ಇಲ್ಲಿ ಪ್ರಮುಖವಾಗಿ ನೋಡೋದಾದ್ರೆ ಮೈತ್ರಿ ಪಕ್ಷದವರು ಬಂಡಾಯ ಹೇಳ್ತಾರೆ ಅನ್ನೋದೇ ಒಂದ್ ರೀತಿ ತಲೆನೋವಾಗಿ ಪರಿಣಮಿಸಿದೆ. ಹೀಗಾಗಿ ಅವರು ಡಿ ಕೆ ಶಿಯನ್ನ ಸಮಾಧಾನ ಮಾಡ್ತಾ ಇದ್ದಾರಾ ಅಂತ. ಖಂಡಿತವಾಗಿಯೂ ಕೂಡ, ಯಾಕೆಂದರೆ ಡಿ ಕೆ ಶಿವಕುಮಾರ್ ಅವರು ಬಹುಮತ ಸಾಬೀತು ಮಾಡೋ ದಿನ ಎಮ್ ಎಲ್ ಎಗಳನ್ನು ಯಾವ ರೀತಿ ಕರೆದುಕೊಂಡು ಬಂದು ಸದನದ ಒಳಗಡೆ ಕೂರಿಸ್ತಾ ಇದ್ರು ಅನ್ನೋದು ಕೂಡ ನೋಡಬೇಕಾಗುತ್ತೆ. ಜೊತೆಗೆ ಶಾಸಕರುಗಳನ್ನು ಕೂಡ ಅವರ ಒಂದು ಸುಪರ್ದಿಯಲ್ಲಿ ಇಟ್ಕೊಂಡು ಅವರನ್ನ ಬಹುಮತ ಸಾಬೀತು ಮಾಡೋ ದಿನವೂ ಕೂಡ ಕರ್ಕೊಂಡು ಬಂದಿದ್ರು. ಹಾಗೆ ಎಲ್ಲ ಉಸ್ತುವಾರಿಯನ್ನು ಕೂಡ ಡಿ ಕೆ ಶಿವಕುಮಾರ್ ಅವರೇ ನೋಡಿಕೊಂಡಿದ್ರು. ಅದರ ಜೊತೆಗೆ ಬಳ್ಳಾರಿಯಲ್ಲಿ ಯಾವುದೇ ರೀತಿಯ ಶಾಸಕರು ಅಸಮಾಧಾನ ಆಗಬಾರ್ದು ಅಂತೇಳಿ ಬಳ್ಳಾರಿಗೆ ಕೇಳಿಕೊಂಡು ಅಲ್ಲಿ ಉಸ್ತುವಾರಿಯನ್ನು ಕೂಡ ಹಾಕಿಸ್ಕೊಂಡಿರ್ತಕ್ಕಂಥವ್ರು ಇದೇ ಡಿ ಕೆ ಶಿವಕುಮಾರ್ ಅವರು. ಹಾಗಾಗಿ ಇಷ್ಟೆಲ್ಲ ಒಂದು ರೀತಿಯಲ್ಲಿ ಸರ್ಕಸ್ ಮಾಡಿದಂಥ ಡಿ ಕೆ ಶಿವಕುಮಾರ್ ಅವರು ಈ ಸಂದರ್ಭದಲ್ಲಿ ಒಂದು ವೇಳೆ ಬೆಳಗಾವಿ ವಿಚಾರಕ್ಕೆ ಕೈ ಹಾಕಿ ಅವರ ವಿರುದ್ಧ ಒಂದು ರೀತಿಯಲ್ಲಿ ಅವರ ಕುಟುಂಬದ ವಿರುದ್ಧ ಸಿಡಿದಿದ್ರೆ ನಿಜಕ್ಕೂ ಕೂಡ ಅದು ಅಪಾಯಕ್ಕೆ ತಂದೊಡ್ಡುತ್ತೆ ಅಂತ ಕೂಡ ಹೇಳಲಾಗ್ತದೆ. ಆ ಕಾರಣಕ್ಕೋಸ್ಕರವಾಗಿಯೇ ಡಿ ಕೆ ಶಿವಕುಮಾರ್ ಅವರಿಂದನೇ ಈ ಒಂದು ಸರ್ಕಾರಕ್ಕೆ ಅಪಾಯ ಅನ್ನೋ ಒಂದು ರೀತಿಯಲ್ಲಿ ಕೆಟ್ಟ ಸಂದೇಶ ಬೇರೆ ಕಡೆ ಹೋಗಬಾರ್ದು. ಹಾಗಾಗಿ ಇಷ್ಟು ದಿನಗಳ ಕಾಲ ನೀವು ಸರ್ಕಾರ ಸಮ್ಮಿಶ್ರ ಸರ್ಕಾರ ರಚನೆಯಾಗೋದಕ್ಕೆ ಎಲ್ಲ ರೀತಿಯಲ್ಲೂ ಕೂಡ ಸಹಾಯ ಮಾಡಿದ್ದೀರಾ, ಹಾಗಾಗಿ ಮುಂದೆಯೂ ಕೂಡ ಇದೇ ರೀತಿಯ ಒಂದು ತಾಳ್ಮೆಯನ್ನು ಕೂಡ ಕಾಯ್ದುಕೊಂಡು ಬನ್ನಿ ಅನ್ನೋ ಮಾತುಗಳನ್ನು ಕೂಡ ಈಗಾಗಲೇ ಅವರ ಆಪ್ತರು ಕೂಡ ಹೇಳಿದ್ದಾರೆ. ಅದರ ಜೊತೆಗೆ ಆ ಒಂದು ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ ಒಂದು ರೀತಿಯಲ್ಲಿ ಕಿವಿ ಮಾತು ಹೇಳಿರೋದ್ರಿಂದ ಡಿ ಕೆ ಶಿವಕುಮಾರ್ ಸದ್ಯದ ಮಟ್ಟಿಗೆ ಯಾವುದೇ ರೀತಿಯ ಬಹಿರಂಗವಾಗಿ ಒಂದು ರೀತಿಯಲ್ಲಿ ಜಾರಕಿಹೊಳಿ ಬ್ರದರ್ಸ್ ಅವರ ವಿರುದ್ಧ ಹೋಗೋದಕ್ಕೂ ಕೂಡ ನಿರ್ಧಾರ ಮಾಡಿಲ್ಲ ಅಂತ ಕೂಡ ಹೇಳಲಾಗ್ತದೆ. ಆ ಕಾರಣಕ್ಕೋಸ್ಕರವಾಗಿ ಡಿ ಕೆ ಶಿವಕುಮಾರ್ ಅವರು ಸದ್ಯದ ಮಟ್ಟಿಗೆ ಸೈಲೆಂಟ್ ಆಗಿದ್ದಾರೆ. ಹಾಗಾಗಿ ಯಾಕೆಂದರೆ ಡಿ ಕೆ ಶಿವಕುಮಾರ್ ಸುಮ್ಮನೆ ಕೂರುವಂಥ ನಾಯಕನೂ ಅಲ್ಲ. ಯಾಕೆಂದರೆ ಡಿ ಕೆ ಶಿವಕುಮಾರ್ ಅವರ ಒಂದು ಕಾಂಗ್ರೆಸ್ನಲ್ಲಿ ಯಾವ ರೀತಿ ಒಂದು ಸಮರ್ಥನೆ ಮಾಡಿಕೊಳ್ಳುವಂಥ ಕೆಲ ಶಾಸಕರು ಕೂಡ ಅವರ ಪರ ಇದ್ದಾರೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತವೆ. ಹಾಗಾಗಿ ಇಂಥ ಸಂದರ್ಭದಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಅವರು ಸದ್ಯದ ಮಟ್ಟಿಗೆ ಒಂದು ರೀತಿಯಲ್ಲಿ ಸೈಲೆಂಟ್ ಆಗಿರ್ತಾರೆ ಅನ್ನೋ ಮಾತುಗಳು ಕೂಡ ಕೇಳಿ ಬಂದಿದೆ. ಶಕುಂತಲಾ, ಎಸ್ ಕಾದು ನೋಡೋಣ ರವೀಶ್ ಏನಾಗುತ್ತೆ ಅಂತ. ಥ್ಯಾಂಕ್ ಯು ತಮ್ಮೆಲ್ಲ ಲೈವ್ ಅಪ್ಡೇಟ್ಸ್ಗಾಗಿ.